ನಮಸ್ಕಾರ. ಬಕ್ರೀದ್ ಹಬ್ಬದ ಆರ್ಥಿಕ ಶುಭಾಶಯಗಳು ಸಮಸ್ತ ನಾಡಿನ ಜನತೆಗೂ. ಬಕ್ರೀದ್ ಹಬ್ಬದ ಶುಭಾಶಯಗಳು. ಪ್ರೇಯರ್ ಮಾಡ್ತಾ ಇದ್ದಾರೆ ಹಬ್ಬದ ವಿಶೇಷವಾಗಿ ಎಲ್ಲ ಮುಸ್ಲಿಮಾನ್ ಜನರಿಗೂ, ಈ ನಾಡಿನ ಕನ್ನಡ ನಾಡಿನ ಕನ್ನಡಿಗರಿಗೂ, ಕನ್ನಡ ನಾಡಿನ ಜನರಿಗೂ ಬಕ್ರೀದ್ ಹಬ್ಬದ ಮತ್ತೊಮ್ಮೆ ಶುಭಾಶಯಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮಳೆ ಬೆಳೆ ಈ ರಾಜ್ಯದಲ್ಲಿ ಎಲ್ಲ ಆಡಳಿತ ಭಾಷೆ ಎಲ್ಲ ಕನ್ನಡದಲ್ಲಿ ವಿಚಾರಗಳು ಸ್ಪಷ್ಟವಾಗಿ ಎಲ್ಲ ಜನರಿಗೂ ಮುಟ್ಟುವಂಥದ್ದು ಆಗಬೇಕು. ಈ ನಾಡಿನಲ್ಲಿ ಕನ್ನಡ ಭಾಷೆಗೆ ಆದ್ಯತೆ ಜಾಸ್ತಿ ಕೊಡಬೇಕು. ನಮ್ಮ ಅಣ್ಣ ತಮ್ಮದಿರು ಮುಸ್ಲಿಮಾನರು ಎಲ್ಲ ಪ್ರೇಯರಲ್ಲಿ ಕನ್ನಡನ ಜಾಸ್ತಿ ಬಳಕೆ ಮಾಡಿ, ಕನ್ನಡದಲ್ಲೇ ಪ್ರೇಯರ್ ಮಾಡಿ, ಈ ನಾಡಿನಲ್ಲಿ ಎಲ್ಲರಿಗೂ ಒಳಗೊಂಡಂತೆ, ಜೊತೆಯಲ್ಲಿ ಒಳಗೊಂಡಂತೆ ಪ್ರೇಯರ್ ಮಾಡಿ. ಎಲ್ಲರಿಗೂ ಆಶೀರ್ವಾದ, ನಿಮ್ಮ ಆಶೀರ್ವಾದ ಎಲ್ಲರ ಮೇಲೂ ಇರಲಿ. ಕನ್ನಡ ನಾಡಿನಲ್ಲಿ ಎಲ್ಲ ನಾವು ಎಲ್ಲ ಅಣ್ಣ ತಂಬಿರು ಒಟ್ಟಿಗೆ ಬಾಳನ, ಒಟ್ಟಿಗಿರೋಣ. ಈ ನಾಡಿನಲ್ಲಿ ಭಾರಿ ವಿಶೇಷವಾದಂಥ ಜನರು, ಹಿಂದೆ ಸೇವೆ ಮಾಡಿದಂಥವ್ರು ಇರ್ಬೋದು, ನಮ್ಮ ಕರೀಂ ಖಾನ್ ಅವರು ಇರ್ಬೋದು, ನಿಸಾರ್ ಅಹಮದ್ ಅವರು ಇರ್ಬೋದು, ಎಲ್ಲ ವಿಶೇಷವಾಗಿ ನಾಡಿಗೆ ತುಂಬ ಕೊಡುಗೆ ಕೊಟ್ಟಿದ್ದಾರೆ. ಮುಸ್ಲಿಮಾನ್ ಅಣ್ಣ ತಂಬಿರು ಏನು ಹೇಳ್ತೀನಿ ಅಂತಂದರೆ, ಕನ್ನಡನ ಜಾಸ್ತಿ ಬಳಕೆ ಮಾಡಿ, ಕನ್ನಡಿಗರನ್ನ ಎಲ್ಲ ಮುಟ್ಟುವಂಥದ್ದು ಆಗಬೇಕು. ಈ ನಾಡಿನ ಹಬ್ಬ ಕನ್ನಡಿಗರ ಪರವಾಗಿ, ಈ ನಾಡಿನ ಪರವಾಗಿ ಬರಬೇಕು. ಬಕ್ರೀದ್ ಹಬ್ಬ ಭಾರಿ ಪವಿತ್ರವಾದ ಹಬ್ಬ, ಅದನ್ನ ಜನರು ಮುಟ್ಬೇಕು, ಮನೆಗೂ ಮುಟ್ಬೇಕು. ಏನು ನಾವು ಆಚರಣೆ ಮಾಡ್ತಾ ಇದ್ದೀವಿ ಬಕ್ರೀದ್ ಹಬ್ಬನ, ಏನಕ್ಕೋಸ್ಕರ ಈ ಆಚರಣೆ ಮಾಡ್ತಾ ಇದ್ದೀವಿ, ಜನರಿಗೆ ಏನು ಇದರಲ್ಲಿ ಜನರಿಗೆ ಯಾವ ರೀತಿ ಜನರಿಗೆ ಅನುಕೂಲ ಆಗುತ್ತೆ ಅನ್ನೋದು ಭಾವನೆಗಳನ್ನ ಇಟ್ಕೊಂಡು ನಮ್ಮ ಇತಿಹಾಸನ, ನಮ್ಮ ಬಕ್ರೀದ್ ಹಬ್ಬದ ಇತಿಹಾಸನ ಜನರಿಗೆ ಮುಟ್ಟುವಂಥದ್ದಾಗಬೇಕು. ಕನ್ನಡ ಭಾಷೆಯಲ್ಲಿ ಹೇಳಿದಾಗ ಎಲ್ಲ ಈ ನಾಡಿನ ಜನರಿಗೆ ಮುಟ್ಟುತ್ತೆ. ಅವರು ಪ್ರೇಯರ್ ಮಾಡೋದ್ರಿಂದ ಒಳ್ಳೆ ಮಳೆ ಬೆಳೆ ಈ ನಾಡಿಗೆ, ರೈತರಿಗೆ ಕೆಲಸ ಕಾರ್ಯಗಳು ಎಲ್ಲದರಲ್ಲೂ ಚೆನ್ನಾಗಿ ಬರಬೇಕು. ಅವರು ಪ್ರೇಯರಲ್ಲಿ ಆ ಭಗವಂತ ಅಲ್ಲಾ ಹತ್ರ ಎಲ್ಲರ ಹತ್ರಲ್ಲೂ ಎಲ್ಲರಿಗೂ ಪರವಾಗಿ ಕೇಳ್ಕೋಬೇಕು. ಈ ನಾಡಿಗೋಸ್ಕರ, ಈ ಕನ್ನಡ ನಾಡಿಗೋಸ್ಕರ ಭಾರಿ ವಿಶೇಷವಾಗಿ ಅವರು ಆಚರಣೆಯನ್ನು ಮಾಡಬೇಕು, ಕನ್ನಡ ಬಳಕೆನ ಜಾಸ್ತಿ ಮಾಡಬೇಕು ಅನ್ನೋದು ನಾನು ನಮ್ಮ ಅಣ್ಣ ತಂದಿರು ಮುಸ್ಲಿಮಾನರು ಬಾಂಧವರಲ್ಲಿ ನಾನು ಮನವಿ ಮಾಡ್ಕೋತೀನಿ. ಎಲ್ಲರಿಗೂ ಒಳ್ಳೆ ಸರ್ಕಾರ ಬಂದಿದೆ, ಸರ್ಕಾರ ಆಡಳಿತ ಒಳ್ಳೆ ಆಡಳಿತ ಕೊಡಲಿ, ಬಕ್ರೀದ್ ಹಬ್ಬದ ಪರವಾಗಿ ಒಳ್ಳೆ ಆಡಳಿತ ಕೊಡಲಿ. ರಾಜ್ಯದ ಜನರು ಭಾರಿ ವಿಶೇಷವಾಗಿ ವೀಕ್ಷಣೆ ಮಾಡ್ತಾ ಇರ್ತಾರೆ, ನಾವು ಮಾಡೋ ಕೆಲಸ ಕಾರ್ಯಗಳು ಭಾರಿ ವಿಶೇಷವಾಗಿ ಇರ್ತೈತೆ. ದಯಮಾಡಿ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಬಕ್ರೀದ್ ಹಬ್ಬದ ಆರ್ಥಿಕ ಶುಭಾಶಯಗಳು ಸರ್. ನಮಸ್ಕಾರ.